ಕೆಲಸ ಮಾಡಿರೋರು ನಾವು. ಹಳ್ಳಿಗಳಲ್ಲಿ ಪ್ರತಿ ಸಮಸ್ಯೆಗೆ ಸ್ಪಂದಿಸ್ತಾ ಇರ್ತವ್ರು ನಾವು. ಅವ್ರ ಸಾವು ನೋವುಗಳಲ್ಲಿ, ಮದುವೆ ಮುಂದಿಗಳಲ್ಲಿ, ಕಷ್ಟ ಸುಖಗಳಲ್ಲಿ, ಅವ್ರ ಕಚೇರಿಗಳಲ್ಲಿ, ಅವ್ರ ಹಿಂದೆ ಹೋಗಿ ಅವ್ರ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥವ್ರು ಈ ಸಂಘದವ್ರು. ಹಾಗಾಗಿ ಅವ್ರು ಸಮಾಜ ನಮ್ಗೆ ಬರ್ತೇ ಬರ್ತಾರೆ ಕೂಡ, ಆ ನಂಬಿಕೆ ನಮಗಿದ್ರೆ ಬರುತ್ತಾರೆ. ಅಲ್ಲ ಸರ್, ನೀವು ನೀವು ಈ ಮಾತು ಹೇಳ್ತಾ ಇದ್ದೀರಿ, ಅಲ್ಲಿ ನೋಡಿದ್ರೆ ಬೇರೆ ಮಾತು ಹೇಳ್ತಾ ಇದ್ದಾರೆ. ಕೇವಲ 8 ಮನೆ 10 ಮನೆ ಮಾತ್ರ ಏನು ವರ್ತೂರ್ ಪ್ರಕಾಶ್ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ವಾಸ್ವಂಶ ನಿನ್ನೆ ಮೊನ್ನೆ ಕೆಲವರು ಚರ್ಚೆಗಳು ಮಾಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ, ಅದು ಸಂಘದಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ. ನಾವು ಸಂಘದಿಂದ, ನಾವು ಉಪ್ಪೂರ್ಲಿಂದ ಎಲ್ಲರೂ ಸೇರಿ, ನಾವು ಏನು 21 ಜನ ನಮ್ಮ ಸಂಘದ ಸದಸ್ಯರು ಇದ್ದಾರೆ, ಸಂಘದ ಸದಸ್ಯರಲ್ಲಿ 18 ಜನ ತೀರ್ಮಾನ ಕೊಟ್ಟರು. ನಾವು ನೀವು 18 ಜನ ಆಗಿ ತೀರ್ಮಾನ ಕೊಟ್ಟರೆ ಅದರಂತೆ ನಾವು ವರ್ತೂರ್ ಪ್ರಕಾಶ್ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ವರ್ತೂರ್ ಪ್ರಕಾಶ್ ಅವರು ನಮಗೆ ಕಳೆದ 17 ವರ್ಷಗಳಿಂದ ನಮ್ಮ ಹಳ್ಳಿಗಾಡಲ್ಲಿ ಪ್ರತಿ ತಾಲೂಕಲ್ಲಿ ಪ್ರತಿ ಗ್ರಾಮದಲ್ಲಿ ಯಾರೇ ಮನುಷ್ಯ ಸಮಸ್ಯೆ ಅಂತ ಬಂದಾಗ ಅವ್ರನ್ನ ಮುತುವರ್ಜಿ ವಹಿಸಿ ಅವ್ರ ಕೆಲಸ ನೆರವೇರಿಸ್ಕೊಡ್ತಾರೆ. ನೆರವೇರಿಸ್ಕೊಟ್ಟು ಆ ಒಂದು ಕೃತಜ್ಞತೆ ಇವತ್ತು ಪ್ರತಿ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲೂ ಇದೆ. ಹಾಗಾಗಿ ಅವರು ಈಗಾಗಲೇ ಮೊನ್ನೆ ಸಾಕಷ್ಟು ಜನ ನನಗೆ ಹೇಳಿದ್ರು, ಇಲ್ಲ ನಾವೊಂದು ಬಂಗಾರಪೇಟೆಯಿಂದ ಉದಾಹರಣೆಗೆ ನಾವೊಂದು 3,000 ಜನ ಬೈಕ್ಗಳಲ್ಲಿ ನಾವು ಸಿದ್ದರಾಮಯ್ಯ ಮನೆಗೆ ಗುತ್ತಿಗೆ ಹಾಕ್ತೀವಿ, ಯಾಕೆ ನಮ್ಮ ಸಮಾಜದವ್ರನ್ನ ನೀವು ಈ ರೀತಿ ಅನ್ಯಾಯ ಮಾಡಕ್ಕೆ ಬರ್ತಾ ಇದ್ದೀರಾ, ನಿಮಗೆ ಧೈರ್ಯ ಶಕ್ತಿ ಇದೆ, ಭಗವಂತ ಎಲ್ಲಿ ಬೇಕಾದರೂ ರಾಜ್ಯದಲ್ಲಿ ನಿಂತವಂಥ ಶಕ್ತಿ ನಿಮ್ಗೆ ಕೊಟ್ಟಿದ್ದಾರೆ, ನೀವು ನಿಂತ್ಕೊಂಡು ಎಲ್ಲಿ ಇಲ್ಲಿ ಸಮಾಜಕ್ಕೆ ಆಶ್ರಯ ಆಗಿರುವಂಥ ಒಬ್ಬ ವ್ಯಕ್ತಿನ ನೀವು ಬಂದಾಗ ಅಥವಾ ನೀವು ಹಾಳಾದರೂ ನಾವೇನೋ ತೊಂದರೆ ಅನುಭವಿಸ್ಕೊಳ್ಳೋದು, ವರ್ತೂರ್ ಪ್ರಕಾಶ್ ಹಾಳಾದರೂ ನಾವೇನೋ ತೊಂದರೆ ಅನುಭವಿಸ್ಕೊಳ್ಳೋದು. ಹಾಗಾಗಿ ದಯವಿಟ್ಟು ಈ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಮನವಿ ಮಾಡ್ಕೊಳ್ತೀವಿ ಅಂತ ಬಂಗಾರಪೇಟೆ ಅವರು ಕೂಡ ನಮ್ಮ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಅನುಮತಿ ಕೇಳಿದ್ರು. ಅದಕ್ಕೂ ಸಮಯಾವಕಾಶ ಹೇಳಿದ್ವಿ. ಕಾರಣ ಏನು ಅಂತಂದರೆ ಅವ್ರು ಇನ್ನೂ ಕೂಡ ಹೈಕಮಾಂಡ್ ಮೇಲೆ ಹೇಳಿದ್ದಾರೆ ಪೂರ್ತಿಯಾಗಿ ನಾನು ಇಲ್ಲೇ ನಿಲ್ತೀನಿ ಅಂತ ಇನ್ನೊಂದು ತೀರ್ಮಾನ ತಗೊಂಡಿದ್ದರು. ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಂಡಂತೋ ಅದು ಭದ್ರಾಗಿರ್ತೀವಿ ಅಂತ ಅವ್ರು ಹೇಳಿದರು. ಹಾಗಾಗಿ ನಾವು ಇವಾಗ ಆತ ಕೊಡೋದು ಬೇಡ, ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸು ನೋವು ನಿಲ್ಲಿಸೋದು ಬೇಡ, ನಾವು ಹೋಗಿ ಈ ಥರ ಹೇಳೋದು ಸಮಾಧಾನ ಅಂತೇಳಿ ಅವ್ರನ್ನು ಕೂಡ ಸಮಾಧಾನವಾಗಿ ಇಟ್ಟಿದ್ವಿ. ಮುಳುಬಾಗಿಲ್ಲ ಬಂಗಾರಪೇಟೆ ಹಾಲು ಯಾರು ಒಂದು 2-3 ಜನ ಹೇಳ್ತೀವಿ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಒಂದು 2-3 ಜನ ಅವತ್ತಿಂದ ಕೂಡ ಅವರು ನಾವೆಲ್ಲ ಒಟ್ಟಿಗೆನೆ ಇದ್ದೀವಿ. ಈ ವಿಚಾರದಲ್ಲಿ ಅವ್ರು ಕಾಂಗ್ರೆಸ್ಸಲ್ಲಿ ಸಂಘದ ಜೊತೆಯಲ್ಲಿ ಏನು ಇದ್ದಿದ್ದಿಲ್ಲ, ಕಾಂಗ್ರೆಸ್ಸಲ್ಲಿ ಕೂರಿಸ್ಕೊಂಡಿರೋಕ್ಕೆ ಅವರು ಪಕ್ಷದ ಪರವಾಗಿ ಅವ್ರು ಹೇಳ್ತಾರೆ, ತಪ್ಪೇನಿಲ್ಲ. ನಾವು ಒಟ್ಟಿಗೆ ಇದ್ದೀವಿ. ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ ಸಿದ್ದರಾಮಯ್ಯನವ್ರ ಮೇಲೆ. ಅವ್ರ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತು ಗೆಲ್ಲೋ ಶಕ್ತಿನೂ ಅವ್ರಿಗಿದೆ. ಹಾಗಾಗಿ ಅವ್ರು ಬೇರೆ ಕಡೆ ನಿಂತ್ಕೊಳ್ಳೋದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಬರಬಾರ್ದು ಬೇಡ, ಇನ್ನೊಂದು ಸಮಾಜದವ್ರು ಬೆಳೀತಾ ಇದ್ದಾರೆ ಮತ್ತು ಸಮಾಜಕ್ಕೆ ಆಶ್ರಯವಾಗಿ ನಿಂತ್ಕೊಂಡಿದ್ದಾರೆ. ಎಷ್ಟಿದೆ ಸರ್ ಇಲ್ಲಿ ಸಮುದಾಯದ 26,000? 26,000ದಲ್ಲಿ ಹೆಚ್ಚು ಮತಗಳು ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಒಂದು 90% ವರ್ತೂರ್ ಪ್ರಕಾಶ್ ಕಡೆ ಇರುತ್ತೆ ಅಂತ ನನ್ನ ಒಂದು ನಂಬಿಕೆ ಇದೆ. ಯಾಕಂದರೆ ನಾನು ತಿರುಗಾಡಿರುವಂಥ ಕಡೆ ನಮ್ಮ ಜನಕ್ಕೆ ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ, ನಾವು ಅವ್ರಿಗೆ ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಸ್ಪಂದಿಸಿರೋದಕ್ಕೆ ಒಂದು 90% ಜನ ನಮ್ಮ ಸಂಘದ ಪರವಾಗಿ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಜೆಡಿಎಸ್ ಪರವಾಗಿ ಇಲ್ಲ, ನಮ್ಮ ಅಶೋಕ್ ಅವರು ಇವಾಗಲೂ ಕೂಡ ಫೋನ್ ಮಾಡಿದ್ರು, ನೋಡಿ ಸರ್ ನಿಮಗೆ ಅಲ್ಲ ವಿಚಾರ ಹೇಳೋದು, ಅವರು ನಮ್ಮ ಸ್ನೇಹಿತರು, ಆ ಕಾರ್ಯಾಧ್ಯಕ್ಷರೇನೋ ಹೇಳೋದು ಅಂತ ಹೇಳ್ಬಿಟ್ಟು ನಮ್ಮ ಬಗ್ಗೆ ಅವ್ರ ಪಕ್ಷದ ಬಗ್ಗೆ ಏನೋ ಒಂದು ಮಾತು ಹೇಳಿದ್ದಾರೆ. ಬಟ್ ಅವರು ಅಣ್ಣ ನಾನು ಅದ್ರ ಬಗ್ಗೆ ಹೇಳಿದ್ದು ಬೇಡ, ನೀನು ಪತ್ರಿಕೆ ಗೋಷ್ಠಿ ಕರೆದ್ರೆ ನಿನ್ನ ಜೊತೆಯಲ್ಲೇ ಬಂದು ಕೂತ್ಕೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ ಆಗಲೇ, ಯಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೋ ಅವ್ರು ಮತ್ತೆ ಕೇಳೋದಕ್ಕೆ ಭದ್ರಾಗಿರ್ತಾರೆ ಸರ್. ಅಲ್ಲ ಸರ್, ಈಗ ಸಮುದಾಯದಲ್ಲಿ ಆಗ್ಬೋದು ಮತ್ತು ನಿಮ್ಮ ಸಂಘದಲ್ಲಿ ಆಗ್ಬೋದು, ಸಿದ್ದರಾಮಯ್ಯನ ಬಂದು ಬಂದೋದ್ಮೇಲೆ ಹುಳಿ ಹಿಂಡಿದಂಗೆ ಆಗಿದೆಯಾ ಅಂತ? ಅದು ಮೊದಲಿಂದ ಒಂದಷ್ಟು ಜನ ನಗರದಲ್ಲಿ, ಇವತ್ತಲ್ಲ 2007-08 ಹಿಡಿದು ಇಲ್ಲಿ ತನಕ ಅಲ್ಲ ಇದೇ ಇದ್ದಾರೆ ನಮ್ಮ ಜೊತೆ ಯಾವತ್ತು ಸೇರಿ, ವರ್ತೂರ್ ಪ್ರಕಾಶ್ ಜೊತೆಗೆ ಅವತ್ತು ಯಾವತ್ತು ಬಂದಿಲ್ಲ, ಇವತ್ತು ಬರೋದು. ಜನ ತೀರ್ಮಾನ ಮಾಡಿ, ಜನ ತೀರ್ಮಾನ ಮಾಡಿ. ನಾವು ಒಂದು ಸಮಾಜದಿಂದ ಒಬ್ಬ ಮನುಷ್ಯನ ಗೆಲ್ಸೋಕ್ಕಾಗತ್ತೆ, ಒಂದು ಸಮಾಜದವರು ಮನಸ್ಸು ಮಾಡಿದ್ರೆ ಸೋಲಿಸ್ಬೋದು ಬಟ್ ಗೆಲ್ಸೋಕ್ಕಾಗೋದಿಲ್ಲ.
ಎಲ್ಲ ಸಮಾಜದವರು ಬೇಕಾಗ್ತದಲ್ವಾ? ಹಾಗಾಗಿ ಜನ ತೀರ್ಮಾನ.